ಲೋಕಸಭಾ ಚುನಾವಣೆಗೂ ಮುನ್ನ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಡಿಸೆಂಬರ್ಗೆ ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಸೊ ಆಲ್ಮೋಸ್ಟು ಈಗಲಿಂದ ನೆಕ್ಸ್ಟ್ ಇನ್ನೊಂದು ವರ್ಷ ಒಂದು ಚುನಾವಣಾ ವರ್ಷ ಅಂತ ಕರಿಬೋದು ನಾವು ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಜೊತೆಗೆ ದೇಶದ ಮಹಾ ಚುನಾವಣೆ ಲೋಕಸಭಾ ಚುನಾವಣೆ ಏಪ್ರಿಲ್ ಮೇಗೆ ಬರಬೇಕು ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತೆ ಕಂತೆ ಲೆಕ್ಕಾಚಾರ ಆಗ್ತಾಯಿದೆ ಆದರೂ ಕೂಡ ಈ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಜೊತೆಗೆ ಮಿಜೋರಾಂ ಮಿಜೋರಾಮನ್ನು ಹೊರತುಪಡಿಸಿ ನೋಡಿದಾಗ ನಾವು ಉಳಿದ ನಾಲ್ಕು ರಾಜ್ಯಗಳು ಬಿ ಜೆ ಪಿ ಕಾಂಗ್ರೆಸ್ ಜೊತೆಗೆ ಕೆ ಸಿ ಆರ್ ಕೆ ಚಂದ್ರಶೇಖರ ರಾವ್ ತೆಲಂಗಾಣದ ಸಿ ಎಂ ಭಾರತ ರಾಷ್ಟ್ರ ಸಮಿತಿ ಎಸ್ ಪಕ್ಷ ಈಗ ನಿರ್ಣಾಯಕ ಪಾತ್ರವನ್ನು ವಹಿಸೋದಕ್ಕೆ ಮುಂದಾಗ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ನೇರ ಫೈಟ್ ಇರ್ತಕ್ಕಂಥ ರಾಜ್ಯ ರಾಜಸ್ಥಾನ ಮಧ್ಯಪ್ರದೇಶ ಜೊತೆಗೆ ಛತ್ತೀಸ್ಗಢ ಮೂರೂ ರಾಜ್ಯದಲ್ಲೂ ಕೂಡ ನೇರ ಫೈಟ್ ನೇರ ಹಣ ಆಗುತ್ತೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಸೊ ಇನ್ನು ಉಳಿದಂತೆ ತೆಲಂಗಾಣ ತೆಲಂಗಾಣದಲ್ಲಿ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ ತೆಲಂಗಾಣದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆದು ಬಿ ಆರ್ ಎಸ್ ಮತ್ತೆ ಅಧಿಕಾರಕ್ಕೆ ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಏನಿದೆ ತೆಲಂಗಾಣದಲ್ಲಿ ಅದರ ನೂರ ಹದಿನೈದು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಬಿ ಆರ್ ಎಸ್ ಪಕ್ಷ ಪ್ರಕಟ ಮಾಡಿದೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದೆ ಆದರೆ ಬಿ ಜೆ ಪಿಯ ಫೋರ್ಸು ಇತ್ತೀಚೆಗೆ ಕಡಿಮೆ ಆಗಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಫೋರ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನ ಅಧ್ಯಕ್ಷ ರೇವಂತ್ ರೆಡ್ಡಿ ಡಿ ಕೆ ಶಿವಕುಮಾರ್ ಜೊತೆ ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಿದ್ದಾರೆ ಹೇಗಾಗಿದೆ ತೆಲಂಗಾಣದ ಕಾಂಗ್ರೆಸ್ ಅಂದರೆ ತೆಲಂಗಾಣದ ಕಾಂಗ್ರೆಸ್ಗೆ ಹೈಕಮಾಂಡ್ ದೆಹಲಿ ಅಲ್ಲ ಈಗ ಬೆಂಗಳೂರು ಕರ್ನಾಟಕ ಆಗಿ ಇದೆ ತಮ್ಮ ವೈ ಎಸ್ ಆರ್ ತೆಲಂಗಾಣ ಪಾರ್ಟಿಯನ್ನು ಕಾಂಗ್ರೆಸ್ ಜೊತೆ ವಿಲೀನವನ್ನು ಮಾಡ್ತಾಯಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ಗೆ ರೇವಂತ್ ರೆಡ್ಡಿ ಜೊತೆ ಶರ್ಮಿಳಾ ಅನ್ನೋ ಒಂದು ಪವರ್ ಇದೆ ಈ ನಡುವೆ ಒಂದು ಸಮೀಕ್ಷೆ ಹೊರಬಿದ್ದಿದೆ ಪೋಲ್ ಟ್ರ್ಯಾಕರ್ ಅನ್ನೋ ಒಂದು ಸಂಸ್ಥೆ ಒಂದು ಸಮೀಕ್ಷೆಯನ್ನು ಮಾಡಿದೆ ಸಾಕಷ್ಟು ಕುತೂಹಲಕ್ಕೆ ಈ ಒಂದು ಸಮೀಕ್ಷೆ ಕಾರಣ ಆಗ್ತಾಯಿದೆ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಈ ಸಮೀಕ್ಷೆ ಮಾಡಿರ್ತಕ್ಕಂಥ ಪೋಲ್ ಟ್ರ್ಯಾಕರ್ ಏನಿದೆ ಇದು ಕಾಂಗ್ರೆಸ್ ಪರವಾಗಿ ಮಾಡಿರ್ತಕ್ಕಂಥ ಸಮೀಕ್ಷೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು ಕಾಂಗ್ರೆಸ್ ಪರವಾಗಿ ಈ ಸಮೀಕ್ಷೆಯನ್ನು ಮಾಡಿದೆ ಹೀಗಾಗಿ ಕಾಂಗ್ರೆಸ್ಗೆ ಪೂರಕವಾಗಿ ರಿಸಲ್ಟನ್ನು ಕೊಟ್ಟಿದೆ ಸಮೀಕ್ಷೆಯಲ್ಲಿ ಪೋಲ್ ಟ್ರ್ಯಾಕರ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಆರ್ ಎಸ್ ಏನು ಈಗ ಆಡಳಿತ ನಡೆಸ್ತಾ ಇದೆ ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷ ಅವ್ರ ಪ್ರಕಾರ ಪೋಲ್ ಟ್ರ್ಯಾಕರ್ ಪ್ರಕಾರ ಬಿ ಆರ್ ಎಸ್ ಕೇವಲ ಮೂವತ್ತ ಐದರಿಂದ ನಲವತ್ತು ಸ್ಥಾನ ಮಾತ್ರ ಗೆಲ್ಲಬಹುದು ಅಲ್ಲಿಗೆ ಕೆ ರಾವ್ ಸೋಲಬಹುದು ಅವರ ಪಕ್ಷ ಈ ಬಾರಿ ತೆಲಂಗಾಣದಲ್ಲಿ ಅಂತ ಪೋಲ್ ಟ್ರ್ಯಾಕರ್ ತನ್ನ ಸಮೀಕ್ಷಾ ವರದಿಯನ್ನು ಪ್ರಕಟ ಮಾಡಿದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾಯಿದೆ ಎರಡು ಸಾವಿರದ ಹದಿನೆಂಟರ ಒಂದು ರಿಸಲ್ಟು ಎರಡು ಸಾವಿರದ ಹದಿಮೂರರ ಒಂದು ರಿಸಲ್ಟು ಕಂಪೇರ್ ಮಾಡಿದಾಗ ಹದಿಮೂರಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಹದಿನೆಂಟರಲ್ಲಿ ಬಿ ಆರ್ ಎಸ್ ಪಕ್ಷ ಆಗ ಟಿ ಆರ್ ಎಸ್ ಆಗಿತ್ತು ಅಂದರೆ ಕೆ ಸಿ ಆರ್ ಅವರ ಪಕ್ಷ ಪಡೆದಿತ್ತು ಎಂಬತ್ತೆಂಟು ಸ್ಥಾನವನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಸಿ ಆರ್ ಪಕ್ಷ ನೂರ ಹತ್ತೊಂಬತ್ತರಲ್ಲಿ ಎಂಬತ್ತೆಂಟನ್ನು ಕೆ ಸಿ ಆರ್ ಪಕ್ಷವೇ ಗೆದ್ದಿತ್ತು ಈಗ ಮತ್ತಷ್ಟು ಶಾಸಕರ ಸಂಖ್ಯೆನ ಜಾಸ್ತಿ ಮಾಡಿಕೊಂಡಿದೆ ಇನ್ನೂ ಕೂಡ ಬಿ ಆರ್ ಎಸ್ ಈಗ ಮೂವತ್ತೈದರಿಂದ ನಲವತ್ತಕ್ಕೆ ಇಳಿಯುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹಾಗಿದ್ರೆ ಬಿ ಜೆ ಪಿ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು ತೆಲಂಗಾಣದಲ್ಲಿ ಸಾಕಷ್ಟು ಸ್ಥಾನವನ್ನು ಈ ಬಾರಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿದೆ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಸಂಸದರನ್ನು ಗೆದ್ದಿತ್ತು ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಆದರೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ಮೂರರಿಂದ ಐದು ಸ್ಥಾನ ಮಾತ್ರ ಗೆಲ್ಲಬಹುದು ಇದೇನಪ್ಪ ಇದು ಲೋಕಸಭೆಯಲ್ಲೇ ಕಳೆದ ನಾಲ್ಕು ಗೆದ್ದಿತ್ತು ಈ ಬಾರಿ ಕೇವಲ ಮೂರಿಂದ ಐದು ಮಾತ್ರ ಗೆಲ್ಲುತ್ತಾ ಅಂತ ಅನ್ನಿಸ್ಬೋದು ಆದರೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆನ ಈ ರೀತಿಯ ಒಂದು ವರದಿಯನ್ನು ಕೊಡ್ತಾ ಇದೆ ಇನ್ನು ಕಾಂಗ್ರೆಸ್ ಈಗಾಗಲೇ ನಾನು ಆರಂಭದಲ್ಲೇ ಹೇಳಿದೆ ಪೋಲ್ ಟ್ರ್ಯಾಕರ್ ಸಂಸ್ಥೆಯನ್ನು ಸಮೀಕ್ಷೆ ಮಾಡಿದೆ ಇದು ಕಾಂಗ್ರೆಸ್ ಪರವಾಗಿದೆ ಅನ್ನೋ ಒಂದು ವಾದ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಅರವತ್ತ್ಮೂರರಿಂದ ಅರವತ್ತೊಂಬತ್ತು ಸ್ಥಾನ ಬರಬಹುದು ಅನ್ನೋ ಒಂದು ಸರ್ವೆ ರಿಪೋರ್ಟನ್ನು ಪೋಲ್ ಟ್ರ್ಯಾಕರ್ ಪಬ್ಲಿಷ್ ಮಾಡಿದೆ ಇನ್ನು ಎಮ್ ಐ ಎಮ್ ಕೂ ಕೂಡ ನಿರ್ಣಾಯಕ ಹೈದರಾಬಾದ್ನಲ್ಲಿ ಏಳು ಶಾಸಕರನ್ನು ಗೆಲ್ಲುವಂಥ ಶಕ್ತಿ ಎಮ್ ಐ ಎಮ್ಗಿದೆ ಹಾಗಾಗಿ ಇವರ ಪ್ರಕಾರ ಎರಡರಿಂದ ಐದು ಜನ ಶಾಸಕರು ಗೆಲ್ಲಬಹುದು ಎಮ್ ಐ ಎಮ್ಗೆ ಇತರ ಎರಡರಿಂದ ಆರು ಜನ ಗೆಲ್ಲಬಹುದು ಈ ಒಂದು ಸರ್ವೆ ಆಗಿರ್ತಕ್ಕಂಥದ್ದು ಜುಲೈ ಒಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಜುಲೈ ಮತ್ತು ಆಗಸ್ಟ್ ಈ ಎರಡು ತಿಂಗಳ ಅವಧಿಯಲ್ಲಿ ಈ ಸರ್ವೆ ಆಗಿದೆ ಎರಡು ತಿಂಗಳ ಸರ್ವೆ ರಿಪೋರ್ಟನ್ನು ಈಗ ಪೋಲ್ ಟ್ರ್ಯಾಕರ್ ಪಬ್ಲಿಷ್ ಮಾಡಿದೆ ಸೊ ಸೀಟ್ ನೋಡಿದ್ವಿ ಇನ್ನು ವೋಟ್ ಶೇರ್ ಯಾವ ಥರ ಬರಬಹುದು ಸೊ ಪೋಲ್ ಟ್ರ್ಯಾಕರ್ ಪ್ರಕ ಪ್ರಕಾರ ಬಿ ಆರ್ ಎಸ್ಗೆ ಮೂವತ್ತ್ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಬಿ ಜೆ ಪಿಗೆ ಒಂಬತ್ತು ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಕಾಂಗ್ರೆಸ್ಗೆ ನಲ್ವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಎಮ್ ಐ ಎಮ್ಗೆ ಹತ್ತು ಪರ್ಸೆಂಟ್ ಇತರೆಗೆ ಐದು ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಈ ಸರ್ವೆಯ ಸೈಜು ಸುಮಾರು ಒಂದು ಲಕ್ಷ ಇಪ್ಪತ್ತ ಮೂರು ಸಾವಿರದ ಐನೂರ ಎಂಬತ್ತರಷ್ಟು ಸ್ಯಾಂಪಲ್ ಸೈಜನ್ನು ಸರ್ವೆಗೆ ಬಳಸಿಕೊಳ್ಳಾಗಿದೆ ಅಂತ ಪೋಲ್ ಟ್ರ್ಯಾಕರ್ ಮಾಹಿತಿಯನ್ನು ಕೊಟ್ಟಿದೆ ಸೊ ಈಗ ಪೋಲ್ ಟ್ರ್ಯಾಕರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಹಿಂದೆ ಕರ್ನಾಟಕದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅಂದರೆ ನಾಲ್ಕು ತಿಂಗಳ ಹಿಂದೆ ಇದೇ ಪೋಲ್ ಟ್ರ್ಯಾಕರ್ ಕರ್ನಾಟಕದಲ್ಲೂ ಕೂಡ ಸಮೀಕ್ಷೆಯನ್ನು ಮಾಡಿತ್ತು ಆಗಲೂ ಕೂಡ ಕರ್ನಾಟಕದ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ನೂರ ಮೂವತ್ತರಿಂದ ನೂರ ಐವತ್ತೇಳು ಸ್ಥಾನ ಬರಬಹುದು ಕಾಂಗ್ರೆಸ್ಗೆ ಅನ್ನೋ ಒಂದು ಸಮೀಕ್ಷಾ ವರದಿಯನ್ನು ಪೋಲ್ ಟ್ರ್ಯಾಕರ್ ನೀಡಿತ್ತು ಬಿ ಜೆ ಪಿಗೆ ಕೇವಲ ಮೂವತ್ತ ಏಳರಿಂದ ಐವತ್ತಾರು ಬರಬಹುದು ಜೆ ಡಿ ಎಸ್ಗೆ ಇಪ್ಪತ್ತೆರಡರಿಂದ ಮೂವತ್ತ್ನಾಲ್ಕು ಬರಬಹ ಬರಬಹುದು ಅನ್ನೋ ಒಂದು ವರದಿಯನ್ನು ಪೋಲ್ ಟ್ರ್ಯಾಕರ್ ಕರ್ನಾಟಕದಲ್ಲಿ ಕೊಟ್ಟಿತ್ತು ಇದರಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನಿಜ ಆಗಿದೆ ಅಂದರೆ ನೂರ ಮೂವತ್ತರಿಂದ ನೂರ ಐವತ್ತೇಳು ಕಾಂಗ್ರೆಸ್ಗೆ ಬರಬಹುದು ಅಂತೇನು ನಂಬರ್ ಕೊಟ್ಟಿತ್ತು ಈ ನಂಬರಲ್ಲಿ ನೂರ ಮೂವತ್ತೈದು ಬಂದಿದೆ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಬರ್ಬೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳಿತ್ತು ನಲವತ್ತ ಮೂರು ಪರ್ಸೆಂಟ್ ಬಂದಿದೆ ವೋಟ್ ಶೇರು ಇನ್ನು ಬಿ ಜೆ ಪಿ ವಿಚಾರಕ್ಕೆ ಬಂದರೆ ಮೂವತ್ತೇಳರಿಂದ ಐವತ್ತಾರು ಬರಬಹುದು ಅಂತೇಳಿತ್ತು ಐವತ್ತಾರಲ್ಲ ಅರವತ್ತಾರು ಬಂತು ಇನ್ನೂ ಹತ್ತು ಜಾಸ್ತಿ ಸೀಟ್ ಪಡೀತು ಮೂವತ್ತು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ ಶೇರ್ ಬರ್ಬೋದು ಅಂತ ಅನ್ನೋ ಸಮೀಕ್ಷೆ ಹೇಳಿತ್ತು ಮೂವತ್ತಾರು ಪರ್ಸೆಂಟ್ ಬಂತು ಜೆ ಡಿ ಎಸ್ ಇಪ್ಪತ್ತೆರಡರಿಂದ ಮೂವತ್ತ್ನಾಲ್ಕು ಅಂತ ಹೇಳಿತ್ತು ಹತ್ತೊಂಬತ್ತು ಬಂತು ಜೆ ಡಿ ಎಸ್ಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಇವರ ಸಮೀಕ್ಷೆ ನಿಜ ಆಗಿತ್ತು ಕರ್ನಾಟಕದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಆದರೆ ತೆಲಂಗಾಣದಲ್ಲಿ ನಿಜ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ತೆಲಂಗಾಣದ ಸಿನಾರಿಯೋವನ್ನು ನೋಡಿದಾಗ ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನಿದು ರಿಸಲ್ಟು ತೆಲಂಗಾಣದ್ದು ಆಗು ಈಗ ಮ್ಯಾಚ್ ಮಾಡಿದ್ರೆ ಏನು ಆಗಬಹುದು ಸಾಧ್ಯನಾ ಕಾಂಗ್ರೆಸ್ ಏಕಪಕ್ಷವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಏನು ಅರವತ್ತ್ಮೂರಿಂದ ಅರವತ್ತೊಂಬತ್ತು ಸ್ಥಾನ ಬರಬಹುದು ಕಾಂಗ್ರೆಸ್ಗೆ ತೆಲಂಗಾಣದಲ್ಲಿ ಅಂತ ಸಮೀಕ್ಷೆ ನುಡಿತಾ ಇದೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಒಂದು ರಿಸಲ್ಟ್ ನೋಡಿದಾಗ ತೆಲಂಗಾಣ ತೊಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ನೂರ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು ಕೇವಲ ಹತ್ತೊಂಬತ್ತು ಸ್ಥಾನ ಮಾತ್ರ ಗೆದ್ದಿತ್ತು ಕಾಂಗ್ರೆಸ್ ಹತ್ತೊಂಬತ್ತರಲ್ಲಿ ಮಾತ್ರ ಗೆದ್ದಿತ್ತು ಸೊ ಕಾಂಗ್ರೆಸ್ ಪಡೆದ ವೋಟ್ ಶೇರ್ ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಮೂರು ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಕಾಂಗ್ರೆಸ್ಗೆ ವೋಟ್ ಶೇರ್ ಬಂದಿತ್ತು ಈಗ ತೋರಿಸ್ತಾ ಇರೋ ಪ್ರಕಾರ ನಲವತ್ತ ಮೂರು ಪರ್ಸೆಂಟು ಅಥವಾ ನಲವತ್ತೆರಡು ಪರ್ಸೆಂಟ್ ಬರಬಹುದು ಕಾಂಗ್ರೆಸ್ಗೆ ವೋಟ್ ಶೇರ್ ಅಂತ ಹೇಳ್ತಾ ಇದೆ ಪೋಲ್ ಟ್ರ್ಯಾಕರ್ ಇನ್ನು ಬಿ ಆರ್ ಎಸ್ಗೆ ಬಂದರೆ ಬಿ ಆರ್ ಎಸ್ ಕಳೆದ ಬಾರಿ ನಲವತ್ತ ಆರು ಪಾಯಿಂಟ್ ಎಂಟು ಏಳು ಅಂದರೆ ಆಲ್ಮೋಸ್ಟ್ ನಲವತ್ತೇಳು ಪರ್ಸೆಂಟ್ ವೋಟ್ ಶೇರನ್ನು ಬಿ ಆರ್ ಎಸ್ ತೆಗೆದುಕೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಬತ್ತೆಂಬತ್ತು ಸ್ಥ ಎಂಬತ್ತ ಎಂಟು ಸ್ಥಾನವನ್ನು ಗೆದ್ದಿತ್ತು ಆಗ ಸೊ ಇದೀಗ ಮೂವತ್ತ್ನಾಲ್ಕು ಪರ್ಸೆಂಟ್ಗೆ ಕುಸಿಬಹುದು ವೋಟ್ ಶೇರ್ ಅಂತ ಪೋಲ್ ಟ್ರ್ಯಾಕರ್ ಹೇಳ್ತಾ ಇದೆ ಸೊ ಬಿ ಜೆ ಪಿ ಕೂಡ ಕಳೆದ ಬಾರಿ ಸುಮಾರು ಸೆವೆನ್ ಪರ್ಸೆಂಟ್ ಏಳು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೊಂಡಿತ್ತು ಈ ಬಾರಿ ಬಿ ಜೆ ಪಿಯ ವೋಟ್ ಶೇರ್ ಒಂಬತ್ತು ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಬಹುದು ಆದರೆ ಸೀಟುಗಳ ಸಂಖ್ಯೆ ಲಾಸ್ಟ್ ಟೈಮ್ ಒಂದೇ ಒಂದು ಗೆದ್ದಿತ್ತು ಬಿ ಜೆ ಪಿ ಎಮ್ ಎಲ್ ಎ ಈ ಬಾರಿ ಎರಡರಿಂದ ಐದು ಗೆಲ್ಲಬಹುದು ಅನ್ನೋ ಒಂದು ಸಮೀಕ್ಷಾ ವರದಿಯನ್ನು ಹೇಳ್ತಾ ಇದೆ ಹಂಗೆ ನೋಡಿಕೊಂಡ್ರೆ ಬಿ ಆರ್ ಎಸ್ನ ವೋಟ್ ಶೇರ್ ಕಡಿಮೆ ಆಗಬಹುದು ಆದರೆ ಸೀಟುಗಳ ಸಂಖ್ಯೆ ಉಳಿಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ರಾಜಕೀಯ ತಜ್ಞರ ಪ್ರಕಾರ ಯಾಕಂದರೆ ಕಳೆದ ಬಾರಿ ನಾವು ಗಮನಿಸಿದಂತೆ ನಲವತ್ತಾರು ಪರ್ಸೆಂಟ್ ಏನು ಆಲ್ಮೋಸ್ಟ್ ನಲವತ್ತೇಳು ಪರ್ಸೆಂಟ್ ಅಂದ್ಕೊಳ್ಳಿ ನಲವತ್ತಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಏನು ತೋರಿಸ್ತಾ ಇತ್ತು ನಲವತ್ತೇಳು ಪರ್ಸೆಂಟ್ ಅಂದ್ಕೊಂಡ್ರು ಕೂಡ ಈ ಬಾರಿ ಒಂದು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಕಡಿಮೆ ಆದರೆ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಲ್ಲ ಅನ್ನೋದು ತೆಲಂಗಾಣ ರಾಜಕೀಯ ವಿಶ್ಲೇಷಕರ ಮಾತು ಇನ್ನು ಕಾಂಗ್ರೆಸ್ಗೆ ಶರ್ಮಿಳಾ ಅವರು ಬರೋದರಿಂದ ವೋಟ್ ಶೇರ್ ಸಹಜವಾಗಿಯೇ ಸ್ವಲ್ಪ ಜಾಸ್ತಿ ಆಗಬಹುದು ಕರ್ನಾಟಕ ಗೆದ್ದಿರೋದ್ರಿಂದ ನೆರೆ ರಾಜ್ಯ ತೆಲಂಗಾಣ ಕೂಡ ಕಾಂಗ್ರೆಸ್ ಪ್ರಭಾವ ಜಾಸ್ತಿ ಆಗಬಹುದು ರಾಹುಲ್ ಗಾಂಧಿ ಫ್ಯಾಕ್ಟ್ರಿ ವರ್ಕೌಟ್ ಆಗಬಹುದು ಆಪರೇಷನ್ ಆಕರ್ಷ ಅಂತ ಏನು ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸಾಕಷ್ಟು ಬೇರೆ ಬೇರೆ ಪಕ್ಷದ ನಾಯಕರನ್ನು ಕಾಂಗ್ರೆಸ್ ಸೆಳೀತಾ ಇದೆ ಡಿ ಕೆ ಶಿವಕುಮಾರ್ ಅದಕ್ಕೆ ರೂವಾರಿ ಅವರ ಒಂದು ಸಾರಥದಲ್ಲಿ ಈ ಒಂದು ಆಪರೇಷನ್ ಆಕರ್ಷ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹೀಗಾಗಿ ಈ ಎಲ್ಲ ಈಕ್ವೇಷನ್ಸನ್ನು ನೋಡಿದಾಗ ಕಳೆದ ಬಾರಿ ಇಪ್ಪತ್ತ ಎಂಟು ಪರ್ಸೆಂಟ್ ಏನಿತ್ತು ಕಾಂಗ್ರೆಸ್ದು ಪೋಲ್ ಟ್ರ್ಯಾಕರ್ ಪ್ರಕಾರ ನಲ್ವತ್ತ ಎರಡು ಪರ್ಸೆಂಟ್ ಆಗಬಹುದು ಅಂತ ಬಟ್ ರಾಜಕೀಯ ತಜ್ಞರು ಏನು ಹೇಳ್ತಿದ್ದಾರೆ ಅಂದರೆ ಇಷ್ಟು ಬರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಗೆ ಬಿ ಆರ್ ಎಸ್ ಪಕ್ಷ ಒಂದು ಐದು ಪರ್ಸೆಂಟ್ ಕಡಿಮೆ ಆದರೂ ಕೂಡ ಬಿ ಜೆ ಪಿ ಕಳೆದ ಬರಗಿದ್ದು ಜಾಸ್ತಿ ಆಗುತ್ತೆ ಏಳರಿಂದ ಒಂಬತ್ತು ಪರ್ಸೆಂಟ್ ಬರಬಹುದು ವೋಟ್ ಶೇರ್ ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ಮೂವತ್ತ್ಮೂರಕ್ಕೂ ಬರ್ಬೋದು ಆದರೆ ಇಷ್ಟೊಂದು ಡ್ರಾಸ್ಟಿಕ್ಕಾಗಿ ಚೇಂಜಸ್ ಸಾಧ್ಯನಾ ಯಾಕಂದರೆ ಬಿ ಆರ್ ಎಸ್ ಪಕ್ಷ ಕೂಡ ವೀಕ್ ಆಗಿಲ್ಲ ಕೆ ಚಂದ್ರಶೇಖರ್ ರಾವ್ ಈಗೇನು ಕಾಂಗ್ರೆಸ್ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಯನ್ನು ಪ್ರಕಟ ಮಾಡ್ತಾ ಇದೆ ಗ್ಯಾರಂಟಿ ಮುಖಾಂತರ ಜನರ ಪರವಾಗಿ ನಾವು ಇದ್ದೀವಿ ಜನರ ಒಳಿತಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ ಕೊರ್ಟಿದೆ ಈ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಹೊಸ್ದೇನಲ್ಲ ಬಿ ಆರ್ ಎಸ್ಗೆ ಬಿ ಆರ್ ಎಸ್ ಈಗಾಗಲೇ ಕೆ ರಾವ್ ಸಾಕಷ್ಟು ಯೋಜನೆಗಳನ್ನು ಪ್ರಕಟ ಮಾಡ ಆಗಿದೆ ಜೊತೆಗೆ ಕಾಳೇಶ್ವರಂ ವಾಟರ್ ಪ್ರಾಜೆಕ್ಟ್ ಏನಿದೆ ಇಡೀ ತೆಲಂಗಾಣಕ್ಕೆ ಭಗೀರಥನ ರೀತಿಯಾಗಿ ಕೆ ಚಂದ್ರಶೇಖರ್ ರಾವ್ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಕೆ ಚಂದ್ರಶೇಖರ್ ರಾವ್ ಅಷ್ಟು ಸುಲಭವಾಗಿ ತನ್ನ ಪಾರ್ಟಿಯನ್ನು ಸೋಲೋದಕ್ಕೆ ಬಿಡಲ್ಲ ಅನ್ನೋದು ಒಂದು ವರ್ಗದ ಚರ್ಚೆ ಅಂದರೆ ರಾಜಕೀಯ ಚರ್ಚೆ ಸೊ ಪೋಲ್ ಟ್ರ್ಯಾಕರ್ ಯಾವ ವಿಧಾನವನ್ನು ಆಧರಿಸಿ ಈ ರೀತಿಯಾಗಿ ಕಾಂಗ್ರೆಸ್ಗೆ ಅರವತ್ತ್ ಮೂರಿಂದ ಅರವತ್ತೊಂಬತ್ತು ಸ್ಥಾನ ಬರಬಹುದು ಅಂತ ಹೇಳ್ತಿದೆ ಅನ್ನೋದರಲ್ಲಿ ಲಾಜಿಕ್ ಮಿಸ್ ಆಗ್ತಾ ಇದೆ ಅಂತ ಕೆಲವೊಂದಿಷ್ಟು ವರ್ಗ ಹೇಳ್ತಾ ಇದೆ ಯಾಕಂದರೆ ಪೋಲ್ ಟ್ರ್ಯಾಕರ್ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದೆ ಹೀಗಾಗಿ ಎಲ್ಲ ಕಡೆ ಇದು ಕಾಂಗ್ರೆಸ್ನ ಸಮೀಕ್ಷೆಯಂತೆ ಕಾಣಿಸ್ತಾ ಇದೆ ಹೊರತು ಓವರ್ ಆಲ್ ಎಲ್ಲರನ್ನ ಒಟ್ಟಾಗಿ ಸೇರಿಸ್ಕೊಂಡು ಮಾಡಿದಂತಹ ಒಂದು ಸಮೀಕ್ಷೆ ರೀತಿ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ವಾದ ಕೂಡ ಇದೆ ಒಟ್ಟಿನಲ್ಲಿ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಈ ಸಮೀಕ್ಷೆ ಮಾಡಿತ್ತು ಒಂದು ನಾನು ಆಗಲೇ ಹೇಳಿದೆ ಆರಂಭದಲ್ಲಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ನಿಖರವಾದ ಸಮೀಕ್ಷೆ ಅಂದರೆ ನಿಜ ಆಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆದರೆ ತೆಲಂಗಾಣದಲ್ಲಿ ನಿಜ ಆಗುತ್ತಾ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯನಾ ಅರುವತ್ತು ಮೂರರಿಂದ ಅಂತ ಅಂತೇಳಿಸಿದರೆ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಮೆಜಾರಿಟಿಗೆ ಅರವತ್ತು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಸೊ ಇಲ್ಲಿ ಶರ್ಮಿಳಾ ಅವರ ಫ್ಯಾಕ್ಟರ್ ರೇವಂತ್ ರೆಡ್ಡಿಯ ಫ್ಯಾಕ್ಟರ್ ರಾಹುಲ್ ಗಾಂಧಿ ಪ್ರಿಯಾಂಕ್ ಗಾಂಧಿ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಗೆಲುವು ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಆಕರ್ಷ ಒಂದು ಫಾರ್ಮುಲಾ ಇದೆಲ್ಲವೂ ವರ್ಕೌಟ್ ಆಗಬಹುದು ಒಂದು ಲೆಕ್ಕಾಚಾರ ಇದೆ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ತೆಲಂಗಾಣದಲ್ಲಿ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ನಿಜ ಆಗುತ್ತಾ ಕೆ ಸಿ ಆರ್ ಮನೆಗೆ ಹೋಗ್ತಾರಾ ಅಥವಾ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರಾ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಆಕರ್ಷ ತೆಲಂಗಾಣದಲ್ಲಿ ಸಕ್ಸಸ್ ಆಗುತ್ತಾ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ನಿಜ ಆಗುತ್ತಾ ಅಥವಾ ಫೇಕ್ ಆಗುತ್ತಾ ಇದು ಫೇಕ್ ಸಮೀಕ್ಷೆನ ಸುಳ್ಳು ಸಮೀಕ್ಷೆನ ಏನಾಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ